ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಶಿವಮಿ ಅವರು ಒಂದು ಲಾಂಚ್ ಇವೆಂಟ್ ನಡೆಸಿದ್ರು. ಈ ಲಾಂಚ್ ಇವೆಂಟಲ್ಲಿ ಸ್ಮಾರ್ಟ್ಫೋನ್, ಇಯರ್ಫೋನ್ ಮತ್ತು ಟಿವಿ ಕೂಡ ರಿಲೀಸ್ ಮಾಡಿದ್ದಾರೆ. ಸ್ಮಾರ್ಟ್ಫೋನ್ ಕಡೆ ಬಂತು ಅಂದರೆ ರೆಡ್ಮಿ ನೋಟ್ 7 ಪ್ರೊ ಮತ್ತು ರೆಡ್ಮಿ ನೋಟ್ 7ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಯರ್ಫೋನಲ್ಲಿ ಒಂದು ಸ್ಪೋರ್ಟ್ಸ್ ಬ್ಲೂಟೂತ್ ಇಯರ್ಫೋನ್ ಕೂಡ ರಿಲೀಸ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಟಿವಿ ಕಡೆ ಬಂತು ಅಂದರೆ MI LED TV 4A ಪ್ರೋನ ರಿಲೀಸ್ ಮಾಡಿದ್ದಾರೆ, ಅದು 32 ಇಂಚ್ನ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೆಡ್ಮಿ ನೋಟ್ 7 ಪ್ರೊ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಈವೆಂಟಲ್ಲಿ ರೆಡ್ಮಿ ನೋಟ್ 7 ಪ್ರೊ ಕೂಡ ಲಾಂಚ್ ಮಾಡಿದರು. ಈ ರೆಡ್ಮಿ ನೋಟ್ 7 ಪ್ರೊ ಅದು 2 ವೇರಿಯಂಟಲ್ಲಿ ರಿಲೀಸ್ ಮಾಡಿದ್ದಾರೆ. 4GB 64GB ಮತ್ತು 6GB 128GB ವೇರಿಯಂಟಲ್ಲಿ. ಹಾಗೆ ಈ ರೆಡ್ಮಿ ನೋಟ್ 7 ಪ್ರೊ ಟೋಟಲ್ ಆಗಿ 3 ಕಲರಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ. ಅದು ಯಾವ್ಯಾವ ಕಲರು ಅಂತ ಅಂದರೆ ನುಬಿಯಾ ರೆಡ್, ಬ್ಲೂ ಮತ್ತು ಬ್ಲ್ಯಾಕ್ ಕಲರಲ್ಲಿ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ ನೋಟ್ 7 ಪ್ರೊನ 4GB 64GB ವೇರಿಯಂಟ್ನ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನು ನಿಮಗೆ ಇವಾಗ ಫಸ್ಟು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇದರ ಡಿಸ್ಪ್ಲೇ ಸೈಜ್ ಬಂದು ನಿಮಗೆ 6.3 ಇಂಚ್ ಫುಲ್ HD ಡಿಸ್ಪ್ಲೇ. ಹಾಗೆ ಇದನ್ನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡಾಟ್ ನಾಚ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಇದರ ಆಸ್ಪೆಕ್ಟ್ ರೇಷಿಯೋ ಬಂದು ನಿಮಗೆ 19.5:9 ಅಲ್ಲಿ ಇದೆ. ಇದರ ರೆಸೊಲ್ಯೂಷನ್ ಬಂದು ನಿಮಗೆ 2348x1080 ಫುಲ್ HD. ಹಾಗೆ ಇದರ PPI ಬಂದು 409 ಕೊಟ್ಟಿದ್ದಾರೆ. ನಿಮಗೆ ಮುಂದ್ಗಡೆ ಗ್ಲಾಸ್ ಬಂದು ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ. ಇದು ಮುಂದೆ ಅಷ್ಟೇ ಅಲ್ಲ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೊಟ್ಟಿರೋದು, ಹಾಗೆ ಬ್ಯಾಕ್ ಸೈಡಲ್ಲೂ ಮತ್ತೆ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ನ ಅಳವಡಿಸಿದ್ದಾರೆ. ಹಾಗೆ ಇದರ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ನೀವು ಮೇಲ್ಗಡೆ ನೋಡ್ಬೋದು, ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ 13 MP ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು AI ಪೋರ್ಟ್ರೇಟ್ ಮೋಡ್ ಯೂಸ್ ಮಾಡ್ಬೋದು, ಹಾಗೆ AI ಬ್ಯೂಟಿಫೈ ಯೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಇದರಲ್ಲಿ ಫೇಸ್ ರೆಕಗ್ನೈಸೇಷನ್ ಕೂಡ ಫ್ರಂಟ್ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕೂಡ ಬ್ಲರ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ಬಂದು ನಿಮಗೆ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ರೇರ್ ಕ್ಯಾಮ್ರಾ ನಿಮಗೆ ಎಷ್ಟಿದೆ ಅಂತ ಅಂದರೆ, ಇದರಲ್ಲಿ ನಿಮಗೆ ರೇರ್ ಕ್ಯಾಮ್ರಾ ಡ್ಯುಯಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ಪ್ರೈಮರಿ ಕ್ಯಾಮ್ರಾ ಬಂದು 48 MP ಕೊಟ್ಟಿದ್ದಾರೆ, ಹಾಗೆ ಸೆಕೆಂಡ್ರಿ ಕ್ಯಾಮ್ರಾ ಬಂದು ನಿಮಗೆ 5 MP AI ಕ್ಯಾಮ್ರಾ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಕ್ಯಾಮ್ರಾದಲ್ಲಿ ನಿಮಗೆ AI ಪೋರ್ಟ್ರೇಟ್ ಮೋಡ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಬ್ಲರಿಂಗ್ ಕೂಡ ಮಾಡ್ಬೋದು. ದೆನ್ ನೆಕ್ಸ್ಟ್ ಸಿಂಗಲ್ ಟೋನ್ ಫ್ಲಾಶ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪೊನೊರಾಮಾ ಮೋಡ್ ಯೂಸ್ ಮಾಡ್ಬೋದು, ಬಸ್ಟ್ ಮೋಡ್ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಆಟೋ HDR ಕೂಡ ರೇರ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಸ್ಲೋ ಮೋಷನ್ ವಿಡಿಯೋ ಕೂಡ ಮಾಡ್ಬೋದು. ದೆನ್ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಮ್ರಾ ಕೆಳಗಡೆ ನೋಡ್ಬೋದು, ಇಲ್ಲಿ ನಿಮಗೆ LED ಫ್ಲಾಶ್ ಲೈಟ್ ಕೂಡ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಈ ಫೋನ್ನ ಕೆಳಗಡೆ ಬಂದರೆ ನಿಮಗೆ ಇದರಲ್ಲಿ ನಿಮಗೆ USB Type-C ಕೊಟ್ಟಿದ್ದಾರೆ, ಐಯರ್ ಬ್ಲಾಸ್ಟರ್ ಕೊಟ್ಟಿದ್ದಾರೆ, ಹಾಗೆ ಇದರಲ್ಲಿ ಹೆಡ್ಫೋನ್ ಜಾಕು ಕೊಟ್ಟಿದ್ದಾರೆ ಮೇಲ್ಗಡೆ ಟಾಪಲ್ಲಿ. ಇದರ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಬಂತು ಅಂದರೆ ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಈ ಸಿಮ್ ಕಾರ್ಡ್ ಸ್ಲಾಟ್ನ ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲೋಡಿ, ನೀವು ಇಲ್ಲಿ ಒಂದು ನ್ಯಾನೋ ಸಿಮ್ ಯೂಸ್ ಮಾಡಿ ಇಲ್ಲೊಂದು SD ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ ನೀವು ಅಟ್ ಎ ಟೈಮ್ 2 ನ್ಯಾನೋ ಸಿಮ್ ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರು ಒಂದು ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇವಾಗ ರೆಡ್ಮಿ ನೋಟ್ 7 ಪ್ರೋಲಿ ರೇರ್ ಕ್ಯಾಮ್ರಾ ಹೇಗಿದೆ ಅಂತ ಚೆಕ್ ಮಾಡೋಣ. ಇವಾಗ ನೋಡಿ, ನಾನೊಂದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀನಿ, ಅದು ಪೋರ್ಟ್ರೇಟ್ ಮೋಡಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ, ನನ್ನ ಫೋಟೋನ ಕ್ಲಿಕ್ ಮಾಡಿದೆ. ಇವಾಗ ಫೋಟೋ ಹೇಗೆ ಬಂದಿದೆ ಅಂತ ಅಂದರೆ, ಇವಾಗ ನೋಡಿ ಎಷ್ಟು ಕ್ಲಿಯರ್ ಕಟ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದರಲ್ಲಿ ಡೆಪ್ತ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಸೆಕೆಂಡ್ರಿ ಕ್ಯಾಮ್ರಾ ಬಂದು ನಿಮಗೆ 5 MP ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಪ್ರೈಮರಿ ಕ್ಯಾಮ್ರಾ ನಿಮಗೆ 48 MP ಕೊಟ್ಟಿದ್ದಾರೆ. ತುಂಬ ಕ್ಲಿಯರ್ ಕಟ್ಟಾಗೆ ನಿಮಗೆ ಇದರಲ್ಲಿ ಇಮೇಜ್ ಕೂಡ ಬರುತ್ತೆ. ನಾನು ಇಷ್ಟೊತ್ತವರೆಗೂ ನಿಮಗೆ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಟ್ಟೆ, ಆ್ಯಂಡ್ ದೆನ್ ಫೋನ್ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಟ್ಟೆ. ನಾನು ಇವಾಗ ಫೋನ್ ಹಾರ್ಡ್ವೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ, ಅದು 675 AI ಆಕ್ಟೋಕೋರ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದರಲ್ಲಿ ಅಡ್ರೆನೋ 612 GPU ಕೂಡ ಯೂಸ್ ಮಾಡಿದ್ದಾರೆ. ಇದು ಅಪ್ ಟು ನಿಮಗೆ 845 MHz ಫ್ರೀಕ್ವೆನ್ಸಿವರೆಗೂ ಇರುತ್ತೆ. ಈ ಫೋನ್ ರನ್ ಆಗ್ತಾ ಇರೋದು ಆಂಡ್ರಾಯ್ಡ್ 9 Pie ಟಾಪ್ ವರ್ಷನ್ MIUI 10 ಅಲ್ಲಿ. March 13th ಫ್ಲಿಪ್ಕಾರ್ಟಲ್ಲಿ ಅಥವಾ MI.com ಖರೀದಿಸ್ಬೋದು. ಅದು ಫಸ್ಟ್ ಸೇಲ್ ಸ್ಟಾರ್ಟ್ ಆಗೋದು ನಿಮಗೆ March 13th 12 ಗಂಟೆಗೆ. ದೆನ್ ನೆಕ್ಸ್ಟ್ ನಿಮಗೆ ಇದು ಆಲ್ರೆಡಿ ನಾನು ನಿಮಗೆ ಹೇಳ್ದಂಗೆ 4GB RAM ಕೊಟ್ಟಿದ್ದಾರೆ, ಹಾಗೆ 64GB ಇಂಟರ್ನಲ್ ಮೆಮೊರಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಮೆಮೊರಿ ಕಾರ್ಡ್ ಸ್ಲಾಟ್ ಹಾಕಿದಾಗ ನಿಮ್ಗೆ ಅಪ್ ಟು ಎಕ್ಸ್ಪ್ಯಾಂಡಬಲ್ 256 GBವರೆಗೂ ಯೂಸ್ ಮಾಡ್ಬೋದು. ದ ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು 4000 mAh ಆಗಿದೆ. ಹಾಗೆ ಇದರಲ್ಲಿ ಕ್ವಿಕ್ ಚಾರ್ಜ್ ಫೆಸಿಲಿಟೀಸು ಕೂಡ
ಕೊಟ್ಟಿದ್ದಾರೆ. ನಾನು ನಿಮಗೆ ಇಷ್ಟೊತ್ತವರೆಗೂ ತೋರಿಸಿದ್ದು 4GB 64GB ವೇರಿಯಂಟ್ನ ರೆಡ್ಮಿ ನೋಟ್ 7 ಪ್ರೊ. ಹಾಗಾದರೆ ಇದ್ರ ಬೆಲೆ ಎಷ್ಟು ಅಂತ ಅಂದರೆ 4GB 64GB ವೇರಿಯಂಟ್ ಬಂದು ನಿಮಗೆ 13,999 ಸಿಗುತ್ತೆ. ನೀವೇನಾದರೂ ಇನ್ನೊಂದು ಸ್ವಲ್ಪ ಮೆಮೊರಿ ಸ್ಪೇಸ್ ಇರೋ ಜಾಸ್ತಿ ಏನಂತ ತೊಗೊತೀನಿ ಅಂತ ಅಂದರೆ 6GB 128GB ಇದು ಸಿಗುತ್ತೆ, ಅದು ನಿಮಗೆ 16,999 ಸಿಗುತ್ತೆ. ನೀವು ಇದನ್ನು ಆನ್ಲೈನಲ್ಲೂ ಬೈ ಮಾಡ್ಬೋದು ಮತ್ತು ಆಫ್ಲೈನಲ್ಲೂ ಬೈ ಮಾಡ್ಬೋದು. ನೀವೇನೋ ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂದರೆ ಫ್ಲಿಪ್ಕಾರ್ಟಲ್ಲಿ MI.com ಬೈ ಮಾಡ್ಬೋದು. ದ ನೆಕ್ಸ್ಟ್ ನೀವೇನೋ ಆಫ್ಲೈನಲ್ಲಿ ಬೈ ಮಾಡ್ತೀನಿ ಅಂತಂದರೆ ನೀವು MI ಸ್ಟೋರಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ gizmo.com ಪೇಜ್ಗೆ ಭೇಟಿ ನೀಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.